ವರ್ಸ್ ಗೆಲ್ಲ ಇದೆ ಗುರು. ಏನಂದ್ರೆ ಮೇನ್ ಟೆನ್ಷನ್ ಏನಂದ್ರೆ ವಿಡಿಯೋಸ್ ಎಲ್ಲ ಕಷ್ಟ ಪಟ್ಕೊಂಡು ಅಪ್ಲೋಡ್ ಮಾಡ್ತಾರೆ, ವ್ಯೂಸೇ ಬರಲ್ಲ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶಿನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಟಾಪಿಕ್ ಗೊತ್ತಾಯ್ತು ಅನ್ಕೊಂತೀನಿ. ಫಸ್ಟ್ ಅಲ್ಲಿ ಹೈಲೈಟ್ ಆಗಿಬಿಟ್ಟಿದ್ದೀನಿ, ಯೂಟ್ಯೂಬರ್ಸ್ಗೆ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಬರೋ ಇದು ಪ್ರಶ್ನೆನೆ ಅನ್ಕೊಳ್ಳಿ. ಮೈಂಡ್ ಸೆಟ್ ಅಲ್ಲಿ ಯಾವ ರೀತಿ ಮೈಂಡ್ ಸೆಟ್ ಅಲ್ಲಿ ಇರುತ್ತಂದ್ರೆ, ಇವತ್ತು 1K ವ್ಯೂಸ್, 10K ವ್ಯೂಸ್ ಬಂತಂದ್ರೆ ನಾಳೆನೂ ಅಷ್ಟೇ ಬರುತ್ತಾ? ಇವಾಗ ನಮ್ಮ ಚಾನಲ್ಸ್ ಅಲ್ಲಿ ವ್ಯೂಸ್ ಕಡಿಮೆ ಆಗ್ತಿರುತ್ತೆ, ಪ್ರತಿ ದಿನ ಒಂದೇ ಹೈ ಲೆವೆಲ್ ಇರುತ್ತೆ. ಯಾರು ಬೇಕಾದ್ರೂ ಹೆಂಗೆ ಹಿಡಿಯಕ್ಕಾಗಲ್ಲ ಗುರು. ಎಂದ್ರೆ ಇವಾಗ ಪ್ರತಿದಿನ ಎಕ್ಸ್ಪೆಕ್ಟ್, ಇವಾಗ 10K ವ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತೀನಂದ್ರೆ 10K ವ್ಯೂಸ್ ಡೈಲಿ ಬರುತ್ತೆ. ಇವಾಗ ನಮಗೆ ಯಾವುದೋ ಒಂದು ಮನುಷ್ಯನ ಕನ್ಸಿಡರ್ ಮಾಡಿ, ಮನುಷ್ಯ ಅಂದ್ರೆ ಇವಾಗ ಯಾವಾಗ್ಲಾದ್ರೂ ಒಂದು ಜ್ವರ ಅನ್ನೋದು ಬರುತ್ತೆ ಅಲ್ವಾ, ಜ್ವರ ಅನ್ನೋದು ಬರುತ್ತೆ, ಮತ್ತೆ ಅಂದ್ರೆ ಎನರ್ಜಿ ಕಡಿಮೆ ಆಗೋದು ಇದೆಲ್ಲ ಆಗ್ತಿರುತ್ತೆ. ಅವಾಗ ವಿಡಿಯೋಸ್ ಕಡಿಮೆ ಅಪ್ಲೋಡ್ ಮಾಡ್ತೀವಿ, ಅಂದ್ರೆ ವಿಡಿಯೋಸ್ ಯೂಟ್ಯೂಬ್ ಅವರು ರೆಕಮೆಂಡೇಶನ್ ಮಾಡೋದು ಕಡಿಮೆ ಮಾಡ್ತಾರೆ. ಅವಾಗ ಪ್ರತಿದಿನ ರೆಕಮೆಂಡೇಶನ್ ಮಾಡ್ಕೊಂಡು ಕುಟ್ಕೊಂಡ್ರೆ ನಮ್ಮಂತ ಎಷ್ಟೊಂದು ಜನ ಇದ್ದಾರೆ ಗುರು, ಅವ್ರಿಗೆಲ್ಲ ರೆಕಮೆಂಡೇಶನ್ ಮಾಡ್ಬೇಕು. ಮತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ರೀತಿ ಒಂದಷ್ಟು ಅಂದ್ರೆ ಗೇಮಿಂಗ್ ಚಾನಲ್ ಹೇಳ್ತೀನಿ ನೋಡಿ ನೀವು. ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಂತೂ 1K ವ್ಯೂಸ್, 2K ವ್ಯೂಸ್ ಗಂಟ ರೀಚ್ ಆಗ್ತಿತ್ತು. ಇವಾಗಂತೂ ಅಂದ್ರೆ 200, 300, 500 ಗಂಟ ರೀಚ್ ಆಗ್ತಿದೆ. ನಾನೇನಾದ್ರೂ 6 ಮಂತ್ಸ್ ಏನ ಕಂಪ್ಲೀಟ್ ಆಗಿದೆ, ಇದುವರೆಗೂ ನಾನು ಡಿಆಕ್ಟಿವೇಟ್ ಅನ್ನೋದಿಲ್ಲ. ಪ್ರತಿದಿನ ಒಂದು ವಿಡಿಯೋಸ್ ಆದ್ರೂ ಅಪ್ಲೋಡ್ ಮಾಡ್ತೇನೆ. ಮುಂಚೆ ಅಂತೂ ಫುಲ್ ಆಕ್ಟಿವ್ ಇದೆ ಗುರು, 3 ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ. ಇವಾಗ ಒಂದು ಸ್ವಲ್ಪ ಬಿಸಿ ಇದ್ದು ಟೆಕ್ ಚಾನಲ್ ಶುರು ಮಾಡ್ಕೊಂಡ, ಒಂದು ವಿಡಿಯೋಸ್ ಆದ್ರೂ ಡೈಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೇನೆ, ನಾನು ಅಲ್ಲಿವರೆಗೂ ಅಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ಏನು ಮಾಡ್ಬೇಕಾಗಿತ್ತಂದ್ರೆ ವ್ಯೂಸ್ ಬರ್ತಿಲ್ಲ ಅಂದ್ಬಿಟ್ಟು ನಾನೇ ನಿಲ್ಲಿಸಿದ್ದೀನಿ. ನಿಲ್ಸೋಕೆ ಮಾತ್ರ ಹೋಗಿಲ್ಲ, ಅದೇ ಒಂದು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋಸ್ ಮಾಡಿ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ವ್ಯೂಸ್ ಅನ್ನೋದು ಯಾವಾಗ್ಲಾದ್ರೂ ಮತ್ತೆ ಒಂದು ಸ್ವಲ್ಪ ವೈರಲ್ಗೆ ತಗೊಂಡು ಆ ವಿಡಿಯೋ ಹಳೇದಾಗ್ತಾ ಒಂದು ಸ್ವಲ್ಪ ರ್ಯಾಂಕಿಂಗ್ ಆಗುತ್ತೆ. ಅವಾಗ ರ್ಯಾಂಕ್ ಏನೋದು ಪಕ್ಕ 100% ವ್ಯೂಸ್ ಬಂದೇ ಬರುತ್ತೆ. ಒಂದು ಸ್ವಲ್ಪ ನಮಗೆ ನಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಈ ರೀತಿ ಕಾನ್ಫಿಡೆನ್ಸ್ ಇಟ್ಕೊಂಡು ವಿಡಿಯೋಸ್ನ ಮಾಡ್ತಂದ್ರೆ, ಇವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹಾಳಾಗೋಯ್ತಂದ್ರೆ, ಈ ಬಿಡುಗರು ವ್ಯೂಸೇ ಬರ್ತಿಲ್ಲ ಅಂತ ಬಿಟ್ಕೊಂಡು ಹೋಯ್ತು ಅಂದ್ರೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡೋದೇ ನಿಲ್ಲಿಸ್ಬಿಡ್ತೀವಿ. ಆ ಕ್ರೇಜ್ ಇದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋ ಕ್ರೇಜ್, ಆ ಕ್ರೇಜ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ನಾನು ಈ ರೀತಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ವ್ಯೂಸ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ. ನಾನು ಇವಾಗ ನನ್ನ ಟೆಕ್ ಚಾನಲ್ ನೀವು ನೋಡಿ ಎಷ್ಟೊಂದು ವ್ಯೂಸ್ ಬರ್ತಿದೆ, 6 ವ್ಯೂಸು, 10 ವ್ಯೂಸು, ಈ ರೀತಿ ಬರ್ತಿದೆ. ನನಗೆ ಸಾಕು ಗುರು, ಅಷ್ಟೇ ಸಾಕು. ಇವತ್ತು ಇವತ್ತು 10 ವ್ಯೂಸ್ ಬರ್ತಿದೆ ಅಂದರೆ ನಾಳೆ ನಾಳೆ 10K ವ್ಯೂಸ್ ಬರುತ್ತೆ. ಆ ರೇಂಜಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಮತ್ತೆ ಆ ರೀತಿ ಕಂಟೆಂಟ್ನ ಕೊಟ್ಕೊಂಡು ಹೋಗ್ತಿದ್ದೀನಿ. ಒಂದು ಸ್ವಲ್ಪ ನಾಲೆಡ್ಜು ಅಂದರೆ ಯೂಟ್ಯೂಬಲ್ಲಿ ಇವತ್ತು ಬಂದಿದ್ದೀವಿ ಅಂದರೆ ಇವತ್ತು ಎಲ್ಲಾನು ಕಳ್ಕೊಂಬರ್ತೀವ, ಎಲ್ಲಾನು ಕಲ್ಕೊಂಡು ಹೋಗ್ತಿರ್ತೀವಿ. ನೋಡೋಣ ಯಾವಾಗ ಸಪೋರ್ಟ್ ಸಿಗುತ್ತೆ, ಸಪೋರ್ಟ್ ಸಿಗಲಿ ಮತ್ತೆ ಯೂಟ್ಯೂಬರ್ ರೆಕಮೆಂಡೇಶನ್ ಮಾಡ್ತಾ ನನ್ನ ಚಾನಲ್ ಬೆಳೆದೇ ಬೆಳುತ್ತೆ. ಈ ರೀತಿ ಪ್ರೂಫ್ ಆಗಿ ಹೇಳ್ತಿದ್ದೀನಿ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಗುರು, ಯೂಟ್ಯೂಬಲ್ಲಿ ಬೆಳೆದೇ ಬೆಳಿತೀನಿ. ಸೊ ಈ ರೀತಿ ನೀವು ಒಂದು ಸ್ವಲ್ಪ ಏನಂದ್ರೆ ಕಾನ್ಫಿಡೆನ್ಸ್ ಇಟ್ಕೊಬೇಕು. ಮತ್ತೆ ನೀವು ಒಂದಷ್ಟು ಯೂಟ್ಯೂಬರ್ಸ್ ಒಂದು ಸ್ವಲ್ಪ ಯಾವ ರೀತಿ ಅಂದರೆ ಥಂಬ್ನೈಲ್ ಹಾಕೋದು, ಈ ರೀತಿ ಎಲ್ಲ ಕಂಟೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಥಂಬ್ನೈಲ್ ಕೂಡ ಒಂದು ಸ್ವಲ್ಪ ಇವ್ರ ಚಾನಲ್ ನೋಡಿ ಒಂದಷ್ಟು ಬ್ರೌಸ್ ಫೀಚರ್ ಅಲ್ಲಿ ಸಜೆಷನ್ ಆಗ್ತಿರ್ತದೆ, ವ್ಯೂವರ್ಸ್ಗೆ ಸಜೆಷನ್ ಆಗ್ತಿದ್ದಾಗ ಅವರು ಕೂಡ ಕ್ಲಿಕ್ ಮಾಡ್ಕೊಂಡು ನೋಡೋದು, ಇಂಪ್ರೆಷನ್ ಎಲ್ಲ ಕಡಿಮೆ ಆಗುತ್ತೆ. ನೀವೊಂದು ಸ್ವಲ್ಪ ಕಂಟೆಂಟ್ನ ಚೇಂಜ್ ಮಾಡಿ, ಸ್ವಲ್ಪ ಅಂದರೆ ಬೇರೆ ರೀತಿ ಕಂಟೆಂಟ್, ಟ್ರೆಂಡಿಂಗ್ ಕಂಟೆಂಟ್ನ ಯೂಸ್, ಆಟೋಮೆಟಿಕ್ ಆಗಿ ವ್ಯೂಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬ್ರೌಸ್ ಫೀಚರಲ್ಲಿ ಕೂಡ ಸಜೆಷನ್ ಆಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಕೊಂಡು ಹೋಗ್ತೀರಿ. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರು ಆಡಿಯನ್ಸ್ ಬಂದು ನೋಡ್ತಾರೆ, ಮತ್ತೆ ನಮ್ಮ ಚಾನಲ್ಗೆ ಮತ್ತೆ ಇಂಪ್ರೆಷನ್ನು ಮತ್ತೆ ಈ ರೀತಿ ಎಲ್ಲ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಇದೊಂದೇ ಮಾಡಿ ಪರ್ಸೆಂಟು ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ವ್ಯೂಸ್. ಓಕೆನಾ? ಹೇಳ್ತಿದ್ದೀನಿ ಅಂದರೆ, ನಾನು ಗೇಮಿಂಗ್ ಚಾನಲ್ ಅಂದ್ಕೊಂಡು ನಾನು ಇವಾಗ 500 ವ್ಯೂಸು, 200 ವ್ಯೂಸು, 500 ವ್ಯೂಸು ಇದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗೆ ಗುರು ವಿಡಿಯೋಸ್ ಅಪ್ಲೋಡ್ ಮಾಡಲಿ ಅಂತ ನನಗೊಂದು ಸ್ವಲ್ಪ ಬೇಜಾರಾಗ್ತಿತ್ತು. ಇವಾಗ 200 ವಿಡಿಯೋಸ್, 100 ವ್ಯೂಸ್ ಸಾಕು ಬಿಡಿ ಗುರು, ನಮಗೆ ಅಷ್ಟು ಆ ರೀತಿ ಕಾನ್ಫಿಡೆನ್ಸ್ ಇದೆ. ಒಂದು ಒಂದಲ್ಲ ಒಂದಿನ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಹಳೆ ವಿಡಿಯೋಸ್ನ ನೀವು ಚೆಕ್ಔಟ್ ಮಾಡಿ, ಸ್ಟಾರ್ಟಿಂಗ್ ಡೇಸಲ್ಲಂತೂ 10 ವ್ಯೂಸ್, 1 ವ್ಯೂಸ್ ಬರ್ತಿತ್ತು. ಅವಾಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಇವಾಗೆಲ್ಲ ಇಷ್ಟೊಂದು ಸಪೋರ್ಟ್ ಸಿಕ್ಕಿದೆ, ಮತ್ತೆ ಇದಕ್ಕೂ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ನಿಮ್ಗೊಂದು ಸ್ವಲ್ಪ ಯಾವಾಗ ರೀಚ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನೋಡೋಣ ಎಷ್ಟೊಂದು ಜನಕ್ಕೆ ರೀಚ್ ಆಗಿ, ಇದನ್ನೆಲ್ಲ ಯಾರಾದರೂ ಹೊಸ ಯೂಟ್ಯೂಬರ್ಸ್ ನೋಡ್ತಿದ್ರೆ ನೋಡೋಣ, ಅವ್ರಿಗೆಲ್ಲರಿಗೂ ಮೋಟಿವೇಶನ್ ಇರಲಿ. ಹಳೆ ಯೂಟ್ಯೂಬರ್ಸ್ಗೆ ನಾನು ಹೇಳೋ ಅವಶ್ಯಕತೆ ಏನಿಲ್ಲ ಗುರು, ಯಾಕಂದರೆ ನಾನೇ ಹೊಸ ಯೂಟ್ಯೂಬರು. ನಿಮಗೆಲ್ಲ ಯಾವ ರೀತಿ ಹೇಳಿ, ನಿಮ್ಗಳ ಸಪೋರ್ಟ್ ಇದ್ದರೆ ನಾನು ಒಂದು ಸ್ವಲ್ಪ ಇಟ್ಕೊಂಡು ಮುಂದೆ ಬರ್ತೀನಿ. ನೋಡೋಣ ಎಷ್ಟೊಂದು ಜನ ಸಪೋರ್ಟ್ ತೋರಿಸಿರ ಅಂದ್ಬಿಟ್ಟು. ಐ ಥಿಂಕ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಒಂದು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.